रणरण मंड्यदल्लि मत्तोंदु राजकीय अखाड़ा रेडी आगता इदे। मंड्यदल्लि सुमलता वर्सस् निखिल फैट नोडिद्दायितु। इदीग इन्नोंदु सुत्तिन अखाड़ा मंड्य 2.0 अंत ओंदु अखाड़ा रेडी आगता इदे। दोस्ती सरकार पतनक्के मुन्नडे बरदंतह बीजेपी मंड्यदल्लि ओंदु होस बिरुगाळियन्नु बिसलिक्के ओंदु प्रयत्नवन्न माड्ता इदे। मंड्य तनगिंदु एटुकिल्ल, तनगिंदु दक्किल्ल ई मंड्य। हेगादरू माडि मंड्यदल्लि कमलवन्न अरळिसबेकु अंत हेळि तीर्मान माडिकोंडंते काणिस्ता इदे। होस अखाड़ा रेडी आगता इदे। ಒಂದು ಹೊಸ ಅಖಾಡವನ್ನ ಮಂಡ್ಯದ ಜಿದ್ದ ಜಿದ್ದಿನ ಕುಸ್ತಿಗೆ ಬಿಜೆಪಿ ರೆಡಿ ಮಾಡ್ತಾ ಇದೆ। ಮಂಡ್ಯದ ಮಣ್ಣಿನ ಮಗನಿಗೆ ಅಭಿನಂದನೆ। ಮಂಡ್ಯದ ಮಣ್ಣಿನ ಮಗ ಯಾರು 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 ಈ ಪ್ರಶ್ನೆ ತುಂಬಾ ಇದೆ। ಮಂಡ್ಯದ ಮಣ್ಣಿನ ಮಗನಿಗೆ ಅಭಿನಂದನೆ ಹೆಸರಲ್ಲಿ ಒಂದು ವೇದಿಕೆಯನ್ನ ಬಿಜೆಪಿ ರೆಡಿ ಮಾಡ್ತಾ ಇದೆ। ಮಂಡ್ಯ ಜಿಲ್ಲೆಯ ಎರಡನೇ ಸಿಎಂ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಯೋಜನೆ ಇದು। ಮಂಡ್ಯ ಜಿಲ್ಲೆ ಕಡೆಯಿಂದ ಎರಡನೇ ಸಿಎಂ ಆಗಿದ್ದಾರೆ ಅಂದ್ರೆ ಮಂಡ್ಯದ ಬೂಕನಕೆರೆಯವರು ಯಡಿಯೂರಪ್ಪನವರು ಅಲ್ಲಿ ಹುಟ್ಟಿ ಶಿವಮೊಗ್ಗ ಕರ್ಮಭೂಮಿ ಮಂಡ್ಯ ಜನ್ಮಭೂಮಿ ಯಡಿಯೂರಪ್ಪನವರಿಗೆ ಹಾಗಾಗಿ ಇಂತಹ ಮಂಡ್ಯದ ಮಣ್ಣಲ್ಲಿ ಹುಟ್ಟಿದ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಒಂದು ಯೋಜನೆ ರೂಪಿಸ್ತಾ ಇದೆ ಬಿಜೆಪಿ ಪಕ್ಷಾತೀತವಾಗಿ। ಈ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲಾ ನಾಯಕರನ್ನು ಆಹ್ವಾನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಸಿದ್ಧವಾಗಿದೆ। ಹಾಗಾದ್ರೆ ನಾಯಕರು ಯಾರು? ಸುಮಲತಾ ಅವರು, ಚಲುವರಾಯಸ್ವಾಮಿ ಟೀಮ್ ಅವರಿಗೂ ಕೂಡ ಒಂದು ಆಹ್ವಾನ ಇರುತ್ತೆ। ಇಲ್ಲಿ ಬನ್ನಿ, ಈ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆ ಮುಂಭಾಗದಲ್ಲಿ ನೀವಿರಿ ಅನ್ನೋ ರೀತಿ ಒಂದು ಆಹ್ವಾನ ಕೂಡ ಅವರಿಗೆ ಹೋಗ್ತಾ ಇದೆ। ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಹೆಸರಲ್ಲಿ ಈ ರಾಜಕೀಯ ಅಖಾಡ ರಂಗೇರ್ತಾ ಇದೆ। ಸಾಕಷ್ಟು ಬಂಡಾಯ ನಾಯಕರು, ಅದು ಕಾಂಗ್ರೆಸ್ ರೆಬೆಲ್ಸೋ ಜೆಡಿಎಸ್ ರೆಬೆಲ್ಸೋ ಗೊತ್ತಿಲ್ಲ, ಪಕ್ಷೇತರರೋ ಗೊತ್ತಿಲ್ಲ, ಎಲ್ಲರಿಗೂ ಒಂದು ಆಹ್ವಾನ ಅಂತ ಇದೆ ಇರುತ್ತೆ। ಅಂತ ಎಲ್ಲ ನಾಯಕರನ್ನು ಕೂಡ ಕರೆದು ನಾಳೆ ದಿನ ನಿಖಿಲ್ ನಡೆಸಿಬಿಡ್ತೀನಿ ಮಂಡ್ಯದಲ್ಲಿ, ಜೆಡಿಎಸ್ ನಿಂದ ಇನ್ಯಾರನ್ನೋ ಕಣಕ್ಕೆ ಇಳಿಸ್ತೀನಿ ಅಂತ ಒಂದು ಚಿಂತನೆ ಬಂದರೂ ಕೂಡ ಆ ಚಿಂತನೆಯನ್ನ ಈಗಲಿಂದನೇ ಮಟ್ಟ ಹಾಕಬೇಕು, ಮೆಟ್ಟಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಅಭಿನಂದನಾ ಸಮಾರಂಭ ಮಂಡ್ಯದಲ್ಲಿ ಆಯೋಜನೆ ಆಗ್ತಾ ಇದೆ। ಸಂಸದೆ ಸುಮಲತಾ, ರೆಬೆಲ್ಸ್ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಟೀಮ್ಗೂ ಕೂಡ ಒಂದು ಆಹ್ವಾನವನ್ನು ಕೊಡಲಾಗಿದೆ। ಮಂಡ್ಯ ಮೂಲದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕೂಡ ಕರೆದು ಅಲ್ಲಿ ಅಭಿನಂದನೆ ಸಮಾರಂಭದಲ್ಲಿ ಅವರು ಭಾಗವಹಿಸುವಂತೆ ಮಾಡಬೇಕು। ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿಸಬೇಕು ಅನ್ನೋ ಪ್ಲಾನ್ ಇದೆ ಇಲ್ಲಿ। ಕೆಆರ್ಪೇಟೆ ತಾಲೂಕಿನಿಂದ ನಾಳೆ ದಿನ ಕೆಆರ್ಪೇಟೆ ಎಲೆಕ್ಷನ್ ಆದರೆ, ನಾರಾಯಣಗೌಡ ಇಲ್ವಲ್ಲ, ಆ ಒಂದು ಪ್ಲೇಸ್ಗೆ ಒಂದು ಎಲೆಕ್ಷನ್ ನಡೆದರೆ ಆ ಎಲೆಕ್ಷನ್ನ ಗುರಿಯಾಗಿಸಿಕೊಂಡು ಈ ಸಮಾವೇಶವನ್ನು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ। ಬಿಜೆಪಿ ಸಂಘಟನೆ ಬಲಪಡಿಸದಂತೇನೂ ಆಗಬೇಕು, ಬೈ ಎಲೆಕ್ಷನ್ಗೆ ರೆಡಿಯಾದಂತೆಯೂ ಆಗಬೇಕು, ಜೆಡಿಎಸ್ಗೂ ಕಾಂಗ್ರೆಸ್ಗೂ ಸಡ್ಡು ಹೊಡೆದಂತೆ ಕೂಡ ಆಗಬೇಕು, ಎಲ್ಲ ಚಿಂತನೆ ಇಟ್ಕೊಂಡು ಯಡಿಯೂರಪ್ಪನವರಿಗೆ ಮಂಡ್ಯದ ಮಗನಿಗೆ ಅಭಿನಂದನಾ ಸಮಾರಂಭದ ಹೆಸರಲ್ಲಿ ಇಂಥ ದೊಡ್ಡ ಪ್ಲಾನ್ ಮಂಡ್ಯದಲ್ಲಿ ನಡೀತಾ ಇದೆ। ಕ್ರೀಡಾಸ್ಪರ್ಧೆಗೆ ಪ್ರತಿನಿಧಿ ಅವಿನಾಶ್ ನಮ್ಮೊಂದಿಗೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕ ಇದ್ದಾರೆ। ಅವಿನಾಶ್, ಮಂಡ್ಯದಲ್ಲಿ ಯಡಿಯೂರಪ್ಪ ಅವರಿಗೆ ಅಭಿನಂದನಾ ಸಮಾರಂಭ, ಈ ಸಮಾರಂಭ ಒಂದು ರಾಜಕೀಯ ನಡೆ, ಯಾರೇ ಯಾವುದೇ ಪಕ್ಷ ಈ ರೀತಿ ಸಮಾರಂಭ ಸನ್ಮಾನ ಹುಟ್ಟುಹಬ್ಬ ಅದು ವಿತರಣೆ ಇದು ವಿತರಣೆ ಅಂತ ಮಾಡಿದ್ರು ಕೂಡ ರಾಜಕೀಯ ಉದ್ದೇಶಗಳ ಹೊರತಾಗಿರಲ್ಲ ಅದು। ಈ ಬಾರಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಕೆಆರ್ಪೇಟೆ ಬೈ ಎಲೆಕ್ಷನ್ ಕೂಡ ಗಮನದಲ್ಲಿರಬಹುದು, ಜೊತೆಗೆ ಮಂಡ್ಯದಲ್ಲಿ ಬಿಜೆಪಿಯನ್ನು ಬಲಪಡಿಸುವ ಯೋಜನೆ ಕೂಡ ಇರಬಹುದಾಗತ್ತೆ। ಹೇಗಿದೆ ಇಡೀ ಮಂಡ್ಯ ಅಭಿನಂದನಾ ಸಮಾರಂಭದ ಬ್ಲೂ ಪ್ರಿಂಟ್ ಅಂತ ಅವಿನಾಶ್? ರಮಕಾಂತ್, ಇದು ಒಂದು ಹಂತಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ, ಬಹುಶಃ ಇದು ಆಗಸ್ಟ್ ಕೊನೆಯ ವಾರದಲ್ಲಿ ನಡೆಯುವಂಥ ಸಾಧ್ಯತೆಗಳಿವೆ। ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ತಕ್ಷಣಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗುತ್ತೆ, ಯಾವತ್ತಿದು ನಡೆಯುತ್ತೆ ಅಂತ। ಇದರಲ್ಲಿ ಮೂರು ಗುರಿಗಳನ್ನ ಇಟ್ಕೊಂಡಿದ್ದಾರೆ. ಒಂದು, ಮೊದಲನೇ ಗುರಿ ಮಂಡ್ಯದಲ್ಲಿ ಬಿಜೆಪಿಯನ್ನ ಬೇರನ್ನು ಬಲವನ್ನು ಬಲಪಡಿಸೋದು. ಎರಡನೆಯದು ಮಂಡ್ಯದ ಅಭಿವೃದ್ಧಿಯನ್ನು ಮಾಡೋದು, ಅಂದರೆ ಶಿವಮೊಗ್ಗ ಮಾದರಿಯಲ್ಲಿ ಮಂಡ್ಯವನ್ನು ಅಭಿವೃದ್ಧಿಪಡಿಸಿ ಅಂತೇಳಿ ಒಂದಷ್ಟು ಮನವಿಯನ್ನು ಕೊಡೋದು. ಆ ಮನವಿಗೆ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಆ ಸ್ಥಳದಲ್ಲೇ ಒಂದಷ್ಟು ಯೋಜನೆಗಳನ್ನು ಪ್ರಕಟಿಸುವಂಥ ಕಾರ್ಯಕ್ರಮ ಮಂಡ್ಯದ ಅಭಿವೃದ್ಧಿ ಮಾಡಿಕೊಳ್ಳೋದು ಇದರ ಹೆಸರಿನಲ್ಲಿ. ಮೂರನೇದು ಕೆಆರ್ಪೇಟೆಯ ಉಪಚುನಾವಣೆ. ಕೆಆರ್ಪೇಟೆ ಉಪಚುನಾವಣೆಗೆ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಈಗ ಆಲ್ರೆಡಿ ದಟ್ಟವಾಗಿರೋದ್ರಿಂದಾಗಿ ಅದಕ್ಕೆ ಮುಂಚಿತವಾಗಿ ಯುದ್ಧಕ್ಕೆ ರಣಕಹಳೆ ಊದುವಂಥ ಕಾರ್ಯಕ್ಕೆ ಈ ಮೂರು ಗುರಿ ಇಟ್ಕೊಂಡು ಈ ಅಭಿನಂದನಾ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ತಮ್ಮ ಕರ್ಮಭೂಮಿಯಾದಂಥ ಶಿವಮೊಗ್ಗ ನಗರವನ್ನು ಭಾಳ ಅಭೂತಪೂರ್ವ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದರು. ಅದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಂಡ್ಯ ನಗರಕ್ಕೆ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಡೋದು, ಅದಕ್ಕೆ ಯಡಿಯೂರಪ್ಪನವರು ಆ ಸಮಾವೇಶದಲ್ಲೇ ಓಕೆ ಅನ್ನುವಂಥ ಗ್ರೀನ್ ಸಿಗ್ನಲ್ ಅಂತ ಕೊಡುವಂಥ ಕಾರ್ಯಕ್ರಮವನ್ನು ಈ ಯೋಜನೆಯಲ್ಲಿ ಇಟ್ಕೊಂಡಿದ್ದಾರೆ ರಮಕಾಂತ್. ಅಂದರೆ ಅವಿನಾಶ್, ಈಗ ನಿಖಿಲ್ ಕುಮಾರಸ್ವಾಮಿ ಟಾರ್ಗೆಟ್ ಅಥವಾ ಮಂಡ್ಯದಲ್ಲಿ ಬಿಜೆಪಿ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅನ್ನೋ ಉದ್ದೇಶ ಇದೆಯಾ?
ಯಡಿಯೂರಪ್ಪನ ಅವರ ಈ ಯೋಜನೆಗೆ ಈಗ ಯಾರು ಚಲುರಾಯ ಸ್ವಾಮಿ ಅವರ ಟೀಮೋ ನರೇಂದ್ರ ಸ್ವಾಮಿ ಅವರ ಟೀಮೋ ಸುಮಲತಾ ಅವರು ಕೈ ಜೋಡಿಸ್ತಾರ ಬಿಜೆಪಿ ಜೊತೆ ಗುರುತಿಸಿಕೊಳ್ಳತಾರ ಬಹಿರಂಗವಾಗಿ ಈಗ ಅಂತ ಪ್ರಶ್ನೆ ಗುರುತಿಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿವೆ ಯಾಕಂದ್ರೆ ಇದನ್ನ ಪಕ್ಷಾತೀತ ವೇದಿಕೆಯಾಗಿ ತೋರಿಸುವಂತ ಪ್ರಯತ್ನದಲ್ಲಿದ್ದಾರೆ ಮಂಡ್ಯದ ಅಭಿವೃದ್ಧಿಗಾಗಿ ಮಂಡ್ಯದ ನಾಯಕರೆಲ್ಲ ಒಂದಾಗಿ ಎನ್ನುವಂತ ಕೂಗನ್ನ ಈ ವೇದಿಕೆ ಮೂಲಕ ಕೊಡೋದು ಇದಕ್ಕೆ ಜೆಡಿಎಸ್ ಅವರನ್ನು ಆಹ್ವಾನ ಮಾಡೋದು ಆದರೆ ವಾಸ್ತವವಾಗಿ ಜೆಡಿಎಸ್ ನವರು ಬರೋದಿಲ್ಲ ಹೇಗಿದ್ರು ಬರೋದಿಲ್ಲ ಹೀಗಾಗಿ ಇದನ್ನ ಪಕ್ಷಾತೀತ ವೇದಿಕೆ ರೂಪದಲ್ಲಿ ಮಂಡ್ಯದ ಅಭಿವೃದ್ಧಿಗೋಸ್ಕರ ಎಲ್ಲ ಸೇರಿದ್ದಾರೆ ಒಟ್ಟಾಗಿದ್ದಾರೆ ವೇದಿಕೆ ಮೇಲಿರೋರು ಅನ್ನೋದನ್ನ ತೋರಿಸೋದು ಒಂದು ಯತ್ನ ಎರಡನೇದು ನೀವು ಹೇಳಿದ ರೀತಿ ರಾಜಕೀಯ ಉದ್ದೇಶ ಇಲ್ಲದೆ ಏನು ನಡೆಯೋದಿಲ್ಲ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಸ್ಪೆಷಲಿ ಮಂಡ್ಯ ನಗರ ಮತ್ತು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಬಲಪಡಿಸೋದು ಈ ಸಮಾವೇಶದ ಪ್ರಮುಖ ಉದ್ದೇಶ ಮೂರನೇದು ಇದರ ಹೆಸರಲ್ಲಿ ಮಂಡ್ಯ ಅಭಿವೃದ್ಧಿ ಮಾಡೋದು ಸುಮಲತಾ ಅವರು ಪಕ್ಷೇತರದ ಸಂಸದೆಯಾಗಿದ್ದಾರೆ ಮಂಡ್ಯಕ್ಕೆ ಏನು ಮಾಡಿದ್ರಿ ಮಂಡ್ಯಕ್ಕೆ ಏನು ಮಾಡಿದ್ರಿ ಅಂತೇಳಿ ಅವರನ್ನು ಆಗಾಗ ತಿವಿಯುವಂಥ ಕೆಲಸವನ್ನು ಜೆಡಿಎಸ್ನ ನಾಯಕರು ಮಾಡ್ತಾ ಇರೋದ್ರಿಂದಾಗಿ ಅಧಿಕಾರದಲ್ಲಿರುವಂಥ ಪಕ್ಷದ ಬೆಂಬಲ ತಗೊಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಮಾಡಲಿಕ್ಕೆ ಸಾಧ್ಯನೋ ಮಂಡ್ಯ ನಗರಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅಂತಹ ಒಂದು ಬೇಡಿಕೆ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಈಗ ಆಲ್ರೆಡಿ ಸುಮಲತಾ ರೆಡಿ ಆಗ್ತಿದ್ದಾರೆ ಈಗ ಕೇಂದ್ರ ಮಟ್ಟದಲ್ಲಿ ಏನು ಸಾಧ್ಯ ಯಾವ ಸಚಿವರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಅದನ್ನು ಭೇಟಿಯಾಗಿ ಮಾತನಾಡ್ತಾ ಇರೋದನ್ನು ಆಗಾಗ ಮಾಧ್ಯಮಗಳಲ್ಲಿ ಪ್ರಕಟ ಆಗುವಂತೆ ಸುಮಲತಾ ಅವರು ನೋಡ್ಕೊಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಏನು ತರಬಹುದು ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಿಸ್ಬೋದು ಅನ್ನೋದ್ರ ಕುರಿತಂತೆ ಸುಮಲತಾ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಮಹಾ ರಾಜಕೀಯ ಅಖಾಡಕ್ಕೆ ಸಾಕ್ಷಿಯಾಗಲಿದೆ ರಮಾಕಾಂತ್ ಥ್ಯಾಂಕ್ ಯು ಅವಿನಾಶ್